ಓಂ ಶಾಂತಿ ದಿನಾಂಕ ಹದಿನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಆತ್ಮಗಳ ಸ್ವಧರ್ಮ ಶಾಂತಿಯಾಗಿದೆ ನಿಮ್ಮ ದೇಶ ಶಾಂತಿಧಾಮವಾಗಿದೆ ನೀವು ಆತ್ಮ ಶಾಂತ ಸ್ವರೂಪರಾಗಿದ್ದೀರಿ ಆದ್ದರಿಂದ ನೀವು ಶಾಂತಿಯನ್ನು ಬೇಡಲು ಸಾಧ್ಯವಿಲ್ಲ ನೀವು ಆತ್ಮಗಳ ಸ್ವಧರ್ಮ ಶಾಂತಿಯಾಗಿದೆ ನಿಮ್ಮ ದೇಶ ಶಾಂತಿಧಾಮವಾಗಿದೆ ನೀವು ಆತ್ಮಶಾಂತ ಸ್ವರೂಪರಾಗಿದ್ದೀರಿ ಆದ್ದರಿಂದ ನೀವು ಶಾಂತಿಯನ್ನು ಬೇಡಲು ಸಾಧ್ಯವಿಲ್ಲ ಪ್ರಶ್ನೆ ನಿಮ್ಮ ಯೋಗಬಲ ಯಾವ ಚಮತ್ಕಾರ ಮಾಡುತ್ತದೆ ನಿಮ್ಮ ಯೋಗಬಲ ಯಾವ ಚಮತ್ಕಾರ ಮಾಡುತ್ತದೆ ಉತ್ತರ ಯೋಗಬಲದಿಂದ ನೀವು ಇಡೀ ಜಗತ್ತನ್ನು ಪವಿತ್ರ ಮಾಡುತ್ತೀರಿ ನೀವು ಎಷ್ಟು ಕಡಿಮೆ ಮಕ್ಕಳು ಯೋಗಬಲದಿಂದ ಈ ಪೂರ್ಣ ಪರ್ವತವನ್ನೆತ್ತಿ ಚಿನ್ನದ ಪರ್ವತವನ್ನು ಸ್ಥಾಪನೆ ಮಾಡುತ್ತೀರಿ ಪಂಚ ತತ್ವಗಳು ಸತೋಪ್ರಧಾನವಾಗುತ್ತದೆ ಒಳ್ಳೆಯ ಫಲ ನೀಡುತ್ತದೆ ಸತೋಪ್ರಧಾನ ತತ್ವಗಳಿಂದಲೇ ಈ ಶರೀರವೂ ಸಹ ಸತೋಪ್ರಧಾನವಾಗುತ್ತದೆ ಅಲ್ಲಿಯ ಫಲವೂ ಸಹ ಬಹಳ ದೊಡ್ಡದಾಗಿ ಸ್ವಾದಿಷ್ಟವಾಗಿರುತ್ತದೆ ಶಾಂತಿ ಓಂ ಶಾಂತಿ ಎಂದು ಹೇಳಿದಾಗ ಬಹಳ ಖುಷಿಯಾಗಬೇಕು ಏಕೆಂದರೆ ವಾಸ್ತವದಲ್ಲಿ ಆತ್ಮ ಇರುವುದೇ ಶಾಂತ ಸ್ವರೂಪ ಅದರ ಸ್ವಧರ್ಮವೇ ಶಾಂತವಾಗಿದೆ ಇದರ ಬಗ್ಗೆ ಸನ್ಯಾಸಿಗಳೂ ಸಹ ಶಾಂತಿಯಂತೂ ನಿಮ್ಮ ಕೊರಳಿನಲ್ಲಿ ಹಾರವಾಗಿದೆ ಎಂದು ಹೇಳುತ್ತಾರೆ ಶಾಂತಿಯನ್ನು ಹೊರಗೆ ಎಲ್ಲಿ ಹುಡುಕುತ್ತೀರಿ ಆತ್ಮ ಸ್ವತಃ ಶಾಂತ ಸ್ವರೂಪವಾಗಿದೆ ಈ ಶರೀರದಲ್ಲಿ ಪಾತ್ರ ಮಾಡಲು ಬರಬೇಕಾಗುತ್ತದೆ ಆತ್ಮ ಸದಾ ಶಾಂತವಾಗಿದ್ದರೆ ಕರ್ಮ ಹೇಗೆ ಮಾಡುತ್ತದೆ ಕರ್ಮವನ್ನಂತೂ ಮಾಡಲೇಬೇಕು ಹೌದು ಶಾಂತಿಧಾಮದಲ್ಲಿ ಆತ್ಮಗಳು ಶಾಂತವಾಗಿರುತ್ತದೆ ಅಲ್ಲಿ ಶರೀರ ಇಲ್ಲ ನಾವು ಆತ್ಮ ಆಗಿದ್ದೇವೆ ಶಾಂತಿಧಾಮದ ನಿವಾಸಿಯಾಗಿದ್ದೇವೆ ಎಂಬುದನ್ನು ಯಾರೇ ಸನ್ಯಾಸಿ ಇತ್ಯಾದಿಯರು ತಿಳಿದುಕೊಂಡಿಲ್ಲ ಶಾಂತಿಧಾಮ ನಮ್ಮ ದೇಶವಾಗಿದೆ ನಂತರ ನಾವು ಸುಖಧಾಮಕ್ಕೆ ಬಂದು ಪಾತ್ರ ಮಾಡುತ್ತೇವೆ ನಂತರ ರಾವಣನ ರಾಜ್ಯ ದುಃಖಧಾಮದಲ್ಲಿ ಬರುತ್ತದೆ ಎಂಬುದನ್ನು ಮಕ್ಕಳಿಗೆ ತಿಳಿಸಲಾಗಿದೆ ಇದು ಎಂಬತ್ನಾಲ್ಕು ಜನ್ಮಗಳ ಕಥೆಯಾಗಿದೆ ನೀನು ನಿನ್ನ ಜನ್ಮಗಳ ಬಗ್ಗೆ ತಿಳಿದುಕೊಂಡಿಲ್ಲ ಎಂದು ಅರ್ಜುನನ ಪ್ರತಿಯಾಗಿ ಭಗವಾನುವಾಚ ಇದೆಯಲ್ಲವೇ ಒಬ್ಬರಿಗೆ ಏಕೆ ಹೇಳಲಾಗುತ್ತದೆ ಏಕೆಂದರೆ ಒಬ್ಬರದ್ದು ಇದೆ ಈ ರಾಧಾಕೃಷ್ಣರದಂತೂ ಗ್ಯಾರಂಟಿಯಿದೆ ತಾನೆ ಮೇಲೆ ಇವರಿಗೇ ಹೇಳಲಾಗುತ್ತದೆ ಈ ಎಲ್ಲಾ ಮಕ್ಕಳು ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುವುದಿಲ್ಲ ಎಂಬುದು ತಂದೆಗೂ ಗೊತ್ತಿದೆ ಮಕ್ಕಳಿಗೂ ಗೊತ್ತಿದೆ ಕೆಲವರು ಮಧ್ಯದಲ್ಲಿ ಬರುತ್ತಾರೆ ಕೆಲವರು ಅಂತ್ಯದಲ್ಲಿ ಬರುತ್ತಾರೆ ಇವರದ್ದಂತೂ ಖಡಾಖಂಡಿತವಾಗಿದೆ ಇವರಿಗೆ ಹೇ ಮಗು ಎಂದು ಹೇಳಲಾಗುತ್ತದೆ ಅಂದ ಮೇಲೆ ಇವರು ಅರ್ಜುನನಾದರಲ್ಲವೇ ರಥದಲ್ಲಿ ಕುಳಿತಿದ್ದಾರೆ ತಾನೆ ಮಕ್ಕಳೂ ಖುದ್ದಾಗಿಯೂ ತಿಳಿದುಕೊಳ್ಳಬಹುದು ನಾವು ಹೇಗೆ ಜನ್ಮ ತೆಗೆದುಕೊಳ್ಳುತ್ತೇವೆ ಸರ್ವೀಸನ್ನೇ ಮಾಡುವುದಿಲ್ಲವೆಂದರೆ ಸತ್ಯಯುಗ ಹೊಸ ಜಗತ್ತಿನಲ್ಲಿ ಮೊದಲು ಹೇಗೆ ಬರುತ್ತೇವೆ ಇವರ ಅದೃಷ್ಟ ಎಲ್ಲಿದೆ ಕೊನೆಯಲ್ಲಿ ಜನ್ಮ ತೆಗೆದುಕೊಳ್ಳುವವರಿಗಂತೂ ಮನೆ ಹಳೆಯದಾಗುತ್ತದೆಯಲ್ಲವೇ ನಾನು ಇವರಿಗಾಗಿ ಹೇಳುತ್ತೇನೆ ಇವರ ಬಗ್ಗೆ ನಿಮಗೂ ಸಹ ನಿಶ್ಚಯವಿದೆ ಮಮ್ಮ ಬಾಬಾ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತಾರೆ ಎಂದು ನೀವೂ ಸಹ ತಿಳಿದುಕೊಳ್ಳಬಹುದು ಕುಮಾರ್ಕ ಇದ್ದಾರೆ ಜನಕ್ ಇದ್ದಾರೆ ಅಂತಂತಹ ಮಹಾರಥಿಗಳು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಸರ್ವೀಸ್ ಮಾಡದವರು ಅವಶ್ಯವಾಗಿ ಕೆಲವು ಜನ್ಮದ ನಂತರ ಬರುತ್ತಾರೆ ನಾವಂತೂ ಅನುತ್ತೀರ್ಣರಾಗುತ್ತೇವೆ ಕೊನೆಯಲ್ಲಿ ಬರುತ್ತೇವೆ ಎಂದು ತಿಳಿದುಕೊಳ್ಳುತ್ತಾರೆ ಶಾಲೆಯಲ್ಲಿ ಓಡಿ ಹೋಗಿ ಕುರಿಯನ್ನು ಮುಟ್ಟಿ ಮತ್ತೆ ಮರಳುತ್ತಾರಲ್ಲವೇ ಎಲ್ಲರೂ ಏಕರಸವಾಗಿರಲು ಸಾಧ್ಯವಿಲ್ಲ ಓಟದ ಪಂದ್ಯದಲ್ಲಿ ಸ್ವಲ್ಪ ಕಾಲು ಇಂಚಿನ ವ್ಯತ್ಯಾಸ ಬಂದರೂ ಪ್ಲಸ್ನಲ್ಲಿ ಬಂದು ಬಿಡುತ್ತಾರೆ ಇದೂ ಸಹ ಅಶ್ವದೋಟವಾಗಿದೆ ಅಶ್ವ ಎಂದು ಕುದುರೆಗೆ ಹೇಳಲಾಗುತ್ತದೆ ರಥಕ್ಕೂ ಸಹ ಕುದುರೆ ಎನ್ನಲಾಗುತ್ತದೆ ಉಳಿದಂತೆ ದಕ್ಷ ಪ್ರಜಾಪಿತ ಯಜ್ಞ ರಚಿಸಿದರು ಅದರಲ್ಲಿ ಕುದುರೆಯನ್ನು ಅವನ ಮಾಡಿದರು ಎಂಬ ಯಾವ ವಿಚಾರವೂ ಇಲ್ಲ ದಕ್ಷ ಪ್ರಜಾಪಿತನೂ ಇಲ್ಲ ಯಾವ ಯಜ್ಞವನ್ನೂ ರಚಿಸಲಿಲ್ಲ ಭಕ್ತಿ ಮಾರ್ಗದ ದಂತಕಥೆಗಳು ಪುಸ್ತಕಗಳಲ್ಲಿ ಎಷ್ಟೊಂದು ಇವೆ ಅದರ ಹೆಸರೇ ಕತೆ ಎಂದಿದೆ ಬಹಳ ಕತೆಗಳನ್ನು ಕೇಳುತ್ತಾರೆ ನೀವಂತೂ ಇದನ್ನು ಓದುತ್ತೀರಿ ವಿದ್ಯೆಗೆ ಕತೆ ಎಂದು ಎಲ್ಲಿಯಾದರೂ ಹೇಳುತ್ತಾರೆಯೇ ಶಾಲೆಯಲ್ಲಿ ಓದುತ್ತಾರೆ ಗುರಿ ಉದ್ದೇಶವಿರುತ್ತದೆ ನಮಗೆ ಈ ವಿದ್ಯೆಯಿಂದ ಈ ನೌಕರಿ ಸಿಗುತ್ತದೆ ಏನಾದರೂ ಸಿಗುತ್ತದೆ ಈಗ ನೀವು ಮಕ್ಕಳು ಬಹಳ ದೇಹಿ ಅಭಿಮಾನಿಯಾಗಬೇಕು ಇದೇ ಶ್ರಮವಾಗಿದೆ ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕರ್ಮ ವಿನಾಶವಾಗುತ್ತದೆ ಖಾಸಾಗಿ ನೆನಪು ಮಾಡಬೇಕಾಗುತ್ತದೆ ನಾನಂತೂ ಶಿವಬಾಬಾರ ಮಗುವಾಗಿದ್ದೇನಲ್ಲವೇ ಮತ್ತೆ ನೆನಪು ಏನು ಮಾಡಬೇಕು ಎಂದಲ್ಲ ತಮ್ಮನ್ನು ವಿದ್ಯಾರ್ಥಿ ಎಂದು ತಿಳಿದು ನೆನಪು ಮಾಡಬೇಕು ನಾವು ಆತ್ಮಗಳಿಗೆ ಶಿವಬಾಬಾ ಓದಿಸುತ್ತಿದ್ದಾರೆ ಎಂಬುದನ್ನು ಸಹ ಮರೆಯುತ್ತಾರೆ ಶಿವಬಾಬಾ ಒಬ್ಬರೇ ಶಿಕ್ಷಕನಾಗಿದ್ದಾರೆ ಅವರು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಇದು ಸಹ ನೆನಪಿನಲ್ಲಿರುವುದಿಲ್ಲ ಪ್ರತಿಯೊಬ್ಬ ಮಕ್ಕಳು ತಮ್ಮ ಹೃದಯದಿಂದ ಎಷ್ಟು ಸಮಯ ತಂದೆಯ ನೆನಪು ನಿಲ್ಲುತ್ತದೆ ಎಂದು ಕೇಳಿಕೊಳ್ಳಬೇಕು ಅಧಿಕ ಸಮಯವಂತೂ ಬಾಹರ್ಮುಖತೆಯಲ್ಲಿಯೇ ಹೋಗುತ್ತದೆ ಈ ನೆನಪೇ ಮುಖ್ಯವಾಗಿದೆ ಈ ಭಾರತದ ಯೋಗದ್ದೇ ಬಹಳ ಮಹಿಮೆಯಿದೆ ಆದರೆ ಯೋಗವನ್ನು ಯಾರು ಕಲಿಸುತ್ತಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಈಗ ಕೃಷ್ಣನನ್ನು ನೆನಪು ಮಾಡುವುದರಿಂದಂತೂ ಒಂದು ಪಾಪವೂ ಸಹ ತುಂಡಾಗುವುದಿಲ್ಲ ಏಕೆಂದರೆ ಅವರಂತೂ ಶರೀರಧಾರಿಯಾಗಿದ್ದಾರೆ ಪಂಚತತ್ವಗಳಿಂದ ಮಾಡಲ್ಪಟ್ಟಿದ್ದಾರೆ ಅವರನ್ನು ನೆನಪು ಮಾಡುವುದು ಎಂದರೆ ಮಣ್ಣನ್ನು ನೆನಪು ಮಾಡಿದಂತೆ ಪಂಚ ತತ್ವಗಳನ್ನು ನೆನಪು ಮಾಡಿದರು ಶಿವಬಾಬಾ ಅಂತೂ ಅಶ್ಶರೀರಿಯಾಗಿದ್ದಾರೆ ಆದ್ದರಿಂದ ಅಶ್ಶರೀರಿಯಾಗಿ ನಾನು ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ ಹೇ ಪತಿತ ಪಾವನ ಎಂದು ಸಹ ಹೇಳುತ್ತೀರಿ ಅವರಂತೂ ಒಬ್ಬರಾದರಲ್ಲವೇ ಗೀತೆಯ ಭಗವಂತ ಯಾರು ಎಂದು ಯುಕ್ತಿಯಿಂದ ಕೇಳಬೇಕು ಭಗವಂತ ರಚಯಿತನಂತೂ ಒಬ್ಬರಿರುತ್ತಾರೆ ಒಂದು ವೇಳೆ ಮನುಷ್ಯರು ತಮ್ಮನ್ನು ಭಗವಂತ ಎಂದು ಹೇಳಿಕೊಂಡರೂ ಸಹ ನೀವೆಲ್ಲರೂ ನನ್ನ ಮಕ್ಕಳಾಗಿದ್ದೀರಿ ಎಂದು ಎಂದಿಗೂ ಸಹ ಹೇಳುವುದಿಲ್ಲ ತತ್ವಂ ಎಂದು ಹೇಳುತ್ತಾರೆ ಇಲ್ಲವೆಂದರೆ ಈಶ್ವರ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ನಾನೂ ಭಗವಂತ ನೀವೂ ಭಗವಂತ ಎಲ್ಲಿ ನೋಡಿದರೂ ನೀನೇ ನೀನು ಕಲ್ಲಿನಲ್ಲಿಯೂ ನೀನು ಎಂದು ಹೇಳಿಬಿಡುತ್ತಾರೆ ನೀವು ನನ್ನ ಮಕ್ಕಳಾಗಿದ್ದೀರಿ ಎಂದು ಹೇಳಲು ಸಾಧ್ಯವಿಲ್ಲ ಹೇ ನನ್ನ ಮುದ್ದಾದ ಆತ್ಮೀಯ ಮಕ್ಕಳೇ ಎಂದು ತಂದೆಯೇ ಹೇಳುತ್ತಾರೆ ಈ ರೀತಿ ಮತ್ಯಾರೂ ಹೇಳಲು ಸಾಧ್ಯವಿಲ್ಲ ಮುಸಲ್ಮಾನರಿಗೆ ಒಂದು ವೇಳೆ ಯಾರಾದರೂ ನನ್ನ ಮುದ್ದಾದ ಮಕ್ಕಳೇ ಎಂದು ಹೇಳಿದರೆ ಒಡೆದು ಬಿಡುತ್ತಾರೆ ಇದನ್ನು ಒಬ್ಬರೇ ಪಾರಲೌಕಿಕ ತಂದೆ ಹೇಳಲು ಸಾಧ್ಯ ಮತ್ಯಾರೂ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ನೀಡಲು ಸಾಧ್ಯವಿಲ್ಲ ಎಂಬತ್ನಾಲ್ಕರ ಮೆಟ್ಟಿಲಿನ ರಹಸ್ಯವನ್ನು ನಿರಾಕಾರ ತಂದೆಯ ಹೊರತು ಯಾರೂ ತಿಳಿಸಲು ಸಾಧ್ಯವಿಲ್ಲ ಅವರ ಅಸಲಿ ಹೆಸರು ಶಿವ ಎಂದೇ ಆಗಿದೆ ಇದಂತೂ ಮನುಷ್ಯರು ಅಪಾರ ಹೆಸರುಗಳನ್ನಿಟ್ಟಿದ್ದಾರೆ ಅನೇಕ ಭಾಷೆಗಳಿವೆ ಅಂದ ಮೇಲೆ ತಮ್ಮ ತಮ್ಮ ಭಾಷೆಯಲ್ಲಿ ಹೆಸರನ್ನಿಡುತ್ತಾರೆ ಬಾಂಬೆಯಲ್ಲಿ ಬಬುಲನಾಥ ಎಂದು ಹೇಳುತ್ತಾರೆ ಆದರೆ ಅದರ ಅರ್ಥವನ್ನೆಲ್ಲಿ ತಿಳಿದಿದ್ದಾರೆ ಮುಳ್ಳುಗಳನ್ನು ಹೂವು ಮಾಡುವಂತವರು ಎಂದು ನೀವು ತಿಳಿದಿದ್ದೀರಿ ಭಾರತದಲ್ಲಿ ಶಿವಬಾಬಾರ ಹೆಸರು ಸಾವಿರಗಟ್ಟಲೆ ಇವೆ ಅರ್ಥವೇನೂ ತಿಳಿದಿಲ್ಲ ತಂದೆ ಮಕ್ಕಳಿಗೇ ತಿಳಿಸುತ್ತಾರೆ ಅದರಲ್ಲಿಯೂ ಸಹ ಮಾತೆಯರನ್ನು ಬಾಬಾ ಅಧಿಕವಾಗಿ ಮುಂದಿಡುತ್ತಾರೆ ಇತ್ತೀಚೆಗೆ ಸ್ತ್ರೀಯರ ಗೌರವವೂ ಇದೆ ಏಕೆಂದರೆ ತಂದೆ ಬಂದಿದ್ದಾರಲ್ಲವೇ ತಂದೆ ಮಾತೆಯರ ಮಹಿಮೆಯನ್ನು ಶ್ರೇಷ್ಠ ಮಾಡುತ್ತಾರೆ ನೀವು ಶಿವಶಕ್ತಿ ಸೇನೆಯಾಗಿದ್ದೀರಿ ನೀವೇ ಶಿವಬಾಬಾರನ್ನು ತಿಳಿದಿದ್ದೀರಿ ಸತ್ಯನಂತೂ ಒಬ್ಬರೇ ಆಗಿದ್ದಾರೆ ಸತ್ಯದ ದೋಣಿ ಅಲುಗಾಡುತ್ತದೆ ಮುಳುಗುವುದಿಲ್ಲ ಎಂಬ ಗಾಯನವೂ ಮಾಡಲಾಗುತ್ತದೆ ಮೇಲೆ ನೀವು ಸತ್ಯವಾಗಿದ್ದೀರಿ ಹೊಸ ಜಗತ್ತಿನ ಸ್ಥಾಪನೆ ಮಾಡುತ್ತಿದ್ದೀರಿ ಉಳಿದಂತೆ ಸುಳ್ಳು ದೋಣಿಗಳೆಲ್ಲವೂ ಸಮಾಪ್ತಿಯಾಗುತ್ತದೆ ನೀವು ಸಹ ಯಾರೂ ಇಲ್ಲಿ ರಾಜ್ಯ ಮಾಡುವಂತವರಲ್ಲ ನೀವು ಮತ್ತೆ ಮುಂದಿನ ಜನ್ಮದಲ್ಲಿ ಬಂದು ರಾಜ್ಯ ಮಾಡುತ್ತೀರಿ ಈ ಬಹಳ ಗುಪ್ತವಾದ ವಿಚಾರಗಳನ್ನು ನೀವಷ್ಟೇ ತಿಳಿದಿದ್ದೀರಿ ಈ ಬಾಬಾ ಸಿಗಲಿಲ್ಲವೆಂದರೆ ಏನನ್ನೂ ಸಹ ತಿಳಿಯುತ್ತಿರಲಿಲ್ಲ ಈಗ ತಿಳಿದುಕೊಂಡಿದ್ದೀರಿ ಇವರು ಯುಧಿಷ್ಠಿರನಾಗಿದ್ದಾರೆ ಯುದ್ಧದ ಮೈದಾನದಲ್ಲಿ ಮಕ್ಕಳನ್ನು ನಿಲ್ಲಿಸುವಂತವರು ಇದು ನಾನ್ ವೈಲೆನ್ಸ್ ಅಹಿಂಸಕವಾಗಿದೆ ಮನುಷ್ಯರು ಹೊಡೆದಾಟವನ್ನು ಹಿಂಸೆ ಎಂದು ತಿಳಿದುಕೊಳ್ಳುತ್ತಾರೆ ಮೊದಲ ಮುಖ್ಯ ಹಿಂಸೆಯಂತೂ ಕಾಮಕಟಾರಿಯದ್ದಾಗಿದೆ ಎಂದು ತಂದೆ ಹೇಳುತ್ತಾರೆ ಆದ್ದರಿಂದ ಮಹಾಶತ್ರು ಎಂದು ಹೇಳಲಾಗುತ್ತದೆ ಇದರ ವಿಜಯ ಗಳಿಸಬೇಕು ಮೂಲ ವಿಚಾರವೇ ಕಾಮವಿಕಾರದ್ದಾಗಿದೆ ಪತಿತ ಎಂದರೆ ವಿಕಾರಿ ಪತರಾಗುವಂಥವರು ವಿಕಾರದಲ್ಲಿ ಹೋಗುವವರಿಗೇ ವಿಕಾರಿ ಎನ್ನಲಾಗುತ್ತದೆ ಕ್ರೋಧ ಮಾಡುವಂಥವರಿಗೆ ಇವರು ವಿಕಾರಿ ಎಂದು ಹೇಳುವುದಿಲ್ಲ ಕ್ರೋಧಿಗೆ ಕ್ರೋಧಿ ಲೋಭಿಗೆ ಲೋಭಿ ಎಂದು ಹೇಳುತ್ತಾರೆ ದೇವತೆಗಳನ್ನು ನಿರ್ವಿಕಾರಿ ಎನ್ನಲಾಗುತ್ತದೆ ದೇವತೆಗಳು ನಿರ್ಲೋಭಿ ನಿರ್ಮೋಹಿ ನಿರ್ವಿಕಾರಿಯಾಗಿದ್ದಾರೆ ಅವರು ಎಂದಿಗೂ ವಿಕಾರದಲ್ಲಿ ಹೋಗುವುದಿಲ್ಲ ವಿಕಾರದ ಹೊರತು ಮಕ್ಕಳು ಹೇಗಾಗುತ್ತಾರೆ ಎಂದು ನಿಮಗೆ ಹೇಳುತ್ತಾರೆ ಅವರುಗಳನ್ನಂತೂ ನಿರ್ವಿಕಾರಿ ಎಂದು ಒಪ್ಪಿಕೊಳ್ಳುತ್ತೀರಲ್ಲವೇ ಅದು ಇರುವುದೇ ನಿರ್ವಿಕಾರಿ ಜಗತ್ತು ದ್ವಾಪರ ಕಲಿಯುಗ ವಿಕಾರಿ ಜಗತ್ತಾಗಿದೆ ಸ್ವಯಂ ಅನ್ನು ವಿಕಾರಿ ದೇವತೆಗಳನ್ನು ನಿರ್ವಿಕಾರಿ ಎಂದು ಹೇಳುತ್ತಾರಲ್ಲವೇ ನಾವೂ ಸಹ ವಿಕಾರಿಗಳಾಗಿದ್ದೇವೋ ಎಂದು ನಿಮಗೆ ಗೊತ್ತು ಈಗ ಇವರಂತೆ ನಿರ್ವಿಕಾರಿ ಆಗುತ್ತಿದ್ದೇವೆ ಈ ಲಕ್ಷ್ಮೀನಾರಾಯಣರೂ ಸಹ ನೆನಪಿನ ಬಲದಿಂದ ಈ ಪದವಿಯನ್ನು ಪಡೆದಿದ್ದಾರೆ ನಂತರ ಮತ್ತೆ ಪಡೆಯುತ್ತಿದ್ದಾರೆ ನಾವೇ ದೇವತೆಗಳಾಗಿದ್ದೆವು ನಾವು ಕಲ್ಪದ ಮೊದಲು ಅಂತಹ ರಾಜ್ಯ ಪಡೆದಿದ್ದೆವು ಅದನ್ನು ಕಳೆದುಕೊಂಡೆವು ಮತ್ತೆ ನಾವು ಪಡೆಯುತ್ತಿದ್ದೇವೆ ಇದೇ ಚಿಂತನೆ ಬುದ್ಧಿಯಲ್ಲಿದ್ದರೂ ಸಹ ಖುಷಿ ಇರುತ್ತದೆ ಆದರೆ ಮಾಯೆ ಈ ಸ್ಮೃತಿಯನ್ನು ಮರೆಸಿಬಿಡುತ್ತದೆ ನೀವು ಸ್ಥಿರವಾದ ನೆನಪಿನಲ್ಲಿರಲು ಸಾಧ್ಯವಿಲ್ಲ ಎಂದು ಬಾಬಾರಿಗೆ ಗೊತ್ತಿದೆ ನೀವು ಮಕ್ಕಳು ಅಡೋಲರಾಗಿ ನೆನಪು ಮಾಡುತ್ತಿರಿ ಆಗ ಬೇಗ ಕರ್ಮಾತೀತ ಸ್ಥಿತಿ ಆಗುತ್ತದೆ ಮತ್ತು ಆತ್ಮ ಮರಳಿ ಹೋಗುತ್ತದೆ ಆದರೆ ಇಲ್ಲ ಮೊದಲನೇ ಅಂಕದಲ್ಲಂತೂ ಇವರು ಹೋಗುವವರಿದ್ದಾರೆ ನಂತರ ಶಿವಬಾಬಾರ ದಿಬ್ಬಣವಿದೆ ವಿವಾಹದಲ್ಲಿ ಮಾತೆಯರು ಮಣ್ಣಿನ ಮಡಕೆಯಲ್ಲಿ ಜ್ಯೋತಿ ಬೆಳಗಿಸಿ ತೆಗೆದುಕೊಂಡು ಹೋಗುತ್ತಾರಲ್ಲವೇ ಇದು ಚಿಹ್ನೆಯಾಗಿದೆ ಶಿವಬಾಬಾ ಪ್ರಿಯ ತಮ್ಮನಂತೂ ಸದಾ ಜಾಗೃತ ಜ್ಯೋತಿಯಾಗಿದ್ದಾರೆ ಉಳಿದಂತೆ ನಮ್ಮ ಜ್ಯೋತಿಯನ್ನು ಬೆಳಗಿಸಿದ್ದಾರೆ ಇಲ್ಲಿನ ವಿಚಾರಗಳನ್ನು ನಂತರ ಭಕ್ತಿ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ನೀವು ಯೋಗ ಬಲದಿಂದ ತಮ್ಮ ಜ್ಯೋತಿಯನ್ನು ಬೆಳಗಿಸಿಕೊಳ್ಳುತ್ತೀರಿ ಯೋಗದಿಂದ ನೀವು ಪವಿತ್ರರಾಗುತ್ತೀರಿ ಜ್ಞಾನದಿಂದ ಧನ ಸಿಗುತ್ತದೆ ವಿದ್ಯೆಯನ್ನು ಸಂಪಾದನೆಯ ಮೂಲ ಆಧಾರ ಎನ್ನುತ್ತಾರಲ್ಲವೇ ಯೋಗಬಲದಿಂದ ನೀವು ಖಾಸಗಿ ಭಾರತ ಮತ್ತು ಇಡೀ ವಿಶ್ವವನ್ನು ಪವಿತ್ರ ಮಾಡುತ್ತೀರಿ ಇದರಲ್ಲಿ ಕನ್ನೆಯರು ಬಹಳ ಚೆನ್ನಾಗಿ ಸಹಯೋಗಿಯಾಗಬಹುದು ಸರ್ವೀಸ್ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಜೀವನವನ್ನು ವಜ್ರದಂತೆ ಮಾಡಿಕೊಳ್ಳಬೇಕು ಕಡಿಮೆಯಲ್ಲ ತಾಯಿ ತಂದೆಯನ್ನು ಅನುಸರಿಸಿ ಎಂದು ಗಾಯನ ಮಾಡಲಾಗುತ್ತದೆ ಮಾತಾಪಿತರನ್ನು ಮತ್ತು ಅನನ್ಯ ಸಹೋದರ ಸಹೋದರಿಯರನ್ನು ನೋಡಿ ನೀವು ಮಕ್ಕಳು ಪ್ರದರ್ಶಿನಿಯಲ್ಲಿಯೂ ಸಹ ನಿಮಗೆ ಲೌಕಿಕ ಮತ್ತು ಪಾರಲೌಕಿಕ ಇಬ್ಬರು ತಂದೆ ಇದ್ದಾರೆ ಎಂದು ತಿಳಿಸಬಹುದು ಇವರಲ್ಲಿ ದೊಡ್ಡವರು ಯಾರು ಅವಶ್ಯವಾಗಿ ಪಾರಲೌಕಿಕ ತಂದೆ ದೊಡ್ಡವರಾದರಲ್ಲವೇ ಅವರಿಂದ ಸಿಗಬೇಕು ಈಗ ಆಸ್ತಿಯನ್ನು ಕೊಡುತ್ತಿದ್ದಾರೆ ವಿಶ್ವದ ಮಾಲೀಕ ಮಾಡುತ್ತಿದ್ದಾರೆ ಭಗವಾನುವಾಚ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ನಂತರ ನೀವು ಮುಂದಿನ ಜನ್ಮದಲ್ಲಿ ವಿಶ್ವದ ಮಾಲೀಕರಾಗುವಿರಿ ತಂದೆಯು ಪ್ರತಿಕಲ್ಪ ಭಾರತದಲ್ಲಿ ಬಂದು ಭಾರತವನ್ನು ಬಹಳ ಶ್ರೀಮಂತವಾಗಿ ಮಾಡುತ್ತಾರೆ ನೀವು ಈ ವಿದ್ಯೆಯಿಂದ ವಿಶ್ವದ ಮಾಲೀಕರಾಗುತ್ತೀರಿ ಆ ವಿದ್ಯೆಯಿಂದ ಏನು ಸಿಗುತ್ತದೆ ಇಲ್ಲಿಯಂತೂ ನೀವು ವಜ್ರಸಮಾನ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಗತ್ತೀರಿ ಆ ವಿದ್ಯೆಯಲ್ಲಿ ಹಗಲೂ ರಾತ್ರಿಯ ಅಂತರವಿದೆ ಇವರಂತೂ ತಂದೆ ಶಿಕ್ಷಕ ಗುರು ಒಬ್ಬರೇ ಆಗಿದ್ದಾರೆ ಅಂದಮೇಲೆ ತಂದೆಯ ಆಸ್ತಿ ಶಿಕ್ಷಕನ ಆಸ್ತಿ ಮತ್ತು ಗುರುವಿನ ಆಸ್ತಿ ಎಲ್ಲವನ್ನೂ ಕೊಡುತ್ತಾರೆ ದೇಹ ಸಹಿತ ಎಲ್ಲರನ್ನೂ ಮರೆಯಬೇಕೆಂದು ಈಗ ತಂದೆ ಹೇಳುತ್ತಾರೆ ನೀವು ಸತ್ತರೆ ಜಗತ್ತೇ ಸತ್ತಂತೆ ತಂದೆಯ ದತ್ತು ಮಕ್ಕಳಾದಿರಿ ಉಳಿದಂತೆ ಯಾರನ್ನು ನೆನಪು ಮಾಡುತ್ತೀರಿ ಅನ್ಯರನ್ನು ನೋಡುತ್ತಿದ್ದರೂ ನೋಡುವುದಿಲ್ಲ ಪಾತ್ರದಲ್ಲಿ ಬರುತ್ತಿದ್ದರೂ ಸಹ ಈಗ ನಾವು ಮನೆಗೆ ಹೋಗಬೇಕು ಎಂಬುದು ಬುದ್ಧಿಯಲ್ಲಿದೆ ನಂತರ ಇಲ್ಲಿ ಬಂದು ಪಾತ್ರ ಮಾಡಬೇಕು ಇದು ಬುದ್ಧಿಯಲ್ಲಿದ್ದರೂ ಸಹ ಬಹಳ ಇರುತ್ತದೆ ಮಕ್ಕಳು ದೇಹದ ಭಾನವನ್ನು ಬಿಡಬೇಕು ಈ ಹಳೆಯ ವಸ್ತುವನ್ನು ಇಲ್ಲಿಯೇ ಬಿಡಬೇಕು ಈಗ ಮರಳಿ ಹೋಗಬೇಕು ನಾಟಕ ಪೂರ್ಣವಾಗುತ್ತದೆ ಹಳೆಯ ಸೃಷ್ಟಿಗೆ ಬೆಂಕಿ ಬೀಳುತ್ತಿದೆ ಅಂಧರ ಸಂತಾನರು ಅಂಧರು ಅಜ್ಞಾನ ನಿದ್ದೆಯಲ್ಲಿ ಮಲಗಿದ್ದಾರೆ ಇವರು ಮಲಗಿರುವ ಮನುಷ್ಯನನ್ನು ತೋರಿಸಿದ್ದಾರೆಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಆದರೆ ಇದು ಅಜ್ಞಾನನಿದ್ರೆಯ ವಿಚಾರವಾಗಿದೆ ಇದರಿಂದ ನೀವು ಜಾಗೃತರಾಗುತ್ತೀರಿ ಜ್ಞಾನ ಎಂದರೆ ಹಗಲು ಸತ್ಯಯುಗ ಅಜ್ಞಾನ ಎಂದರೆ ರಾತ್ರಿ ಕಲಿಯುಗವಾಗಿದೆ ಇದು ಬಹಳ ಅರ್ಥ ಮಾಡಿಕೊಳ್ಳುವ ವಿಚಾರಗಳಾಗಿವೆ ಕನ್ಯೆ ವಿವಾಹ ಮಾಡಿಕೊಂಡಾಗ ಮಾತಾಪಿತ ಅತ್ತೆ ಮಾವ ಇತ್ಯಾದಿಯರ ನೆನಪೂ ಸಹ ಬರುತ್ತದೆ ಅವರನ್ನು ಮರೆಯಬೇಕು ನಾವು ದಂಪತಿಗಳಾಗಿದ್ದು ಎಂದಿಗೂ ವಿಕಾರದಲ್ಲಿ ಹೋಗುವುದಿಲ್ಲ ಎಂದು ಸನ್ಯಾಸಿಗಳಿಗೆ ತೋರಿಸುವಂತಹ ದಂಪತಿಗಳೂ ಸಹ ಇದ್ದಾರೆ ಜ್ಞಾನದ ಖಡ್ಗ ಮಧ್ಯದಲ್ಲಿದೆ ಪವಿತ್ರವಾಗಿರಬೇಕು ಎಂಬುದು ತಂದೆಯಾಜ್ಞೆಯಾಗಿದೆ ರಮೇಶ್ ಮತ್ತು ಉಷಾ ಅವರನ್ನು ನೋಡಿರಿ ಎಂದಿಗೂ ಪತಿತರಾಗಿಲ್ಲ ಒಂದು ವೇಳೆ ನಾವು ಪತಿತರಾದರೆ ಇಪ್ಪತ್ತೊಂದು ಜನ್ಮಗಳ ರಾಜ್ಯ ಸಮಾಪ್ತಿಯಾಗುತ್ತದೆ ಎಂಬ ಭಯವಿದೆ ಆಗತ್ತೇವೆ ಆ ರೀತಿ ಕೆಲವರು ಅನುತ್ತೀರ್ಣರಾಗುತ್ತಾರೆ ಗಂಧರ್ವ ವಿವಾಹ ಎಂಬ ಹೆಸರೂ ಇದೆಯಲ್ಲವೇ ಪವಿತ್ರರಾಗಿರುವುದರಿಂದ ಬಹಳ ಶ್ರೇಷ್ಠ ಪದವಿ ಸಿಗುತ್ತದೆ ಎಂದು ನಿಮಗೆ ಗೊತ್ತು ಒಂದು ಜನ್ಮಕ್ಕಾಗಿ ಪವಿತ್ರರಾಗಬೇಕು ಯೋಗ ಬಲದಿಂದ ಕರ್ಮೇಂದ್ರಿಯಗಳ ಮೇಲೂ ಸಹ ನಿಯಂತ್ರಣ ಬರುತ್ತದೆ ಯೋಗಬಲದಿಂದ ನೀವು ಇಡೀ ಜಗತ್ತನ್ನು ಪವಿತ್ರ ಮಾಡುತ್ತೀರಿ ನೀವು ಎಷ್ಟು ಕಡಿಮೆ ಮಕ್ಕಳು ಯೋಗಬಲದಿಂದ ಈ ಇಡೀ ಪರ್ವತವನ್ನು ಹಾರಿಸಿ ಚಿನ್ನದ ಪರ್ವತವನ್ನು ಸ್ಥಾಪನೆ ಮಾಡುತ್ತೀರಿ ಅವರಂತೂ ಗೋವರ್ಧನ ಪರ್ವತದ ಹಿಂದೆ ಪರಿಕ್ರಮಣ ಮಾಡುತ್ತಿರುತ್ತಾರೆ ಮನುಷ್ಯರಿಗೆ ಇದು ಏನಾದರೂ ಗೊತ್ತಿದೆಯೇ ಇದನ್ನಂತೂ ತಂದೆಯೇ ಬಂದು ಇಡೀ ಜಗತ್ತನ್ನು ಸುವರ್ಣಯುಗವನ್ನಾಗಿ ಮಾಡುತ್ತಾರೆ ಹಿಮಾಲಯ ಯಾವುದೋ ಚಿನ್ನದ್ದಾಗುತ್ತದೆ ಎಂದೇನಲ್ಲ ಅಲ್ಲಂತೂ ಚಿನ್ನದ ಗಣಿಗಳು ತುಂಬಿ ಹೋಗುತ್ತದೆ ಐದು ತತ್ವ ಸತೋಪ್ರಧಾನವಾಗಿದೆ ಫಲವೂ ಸಹ ಚೆನ್ನಾಗಿ ಕೊಡುತ್ತದೆ ಸತೋಪ್ರಧಾನ ತತ್ವಗಳಿಂದ ಈ ಶರೀರವೂ ಸಹ ಸತೋಪ್ರಧಾನವಾಗುತ್ತದೆ ಅಲ್ಲಿನ ಫಲವೂ ಸಹ ಬಹಳ ದೊಡ್ಡದಾಗಿ ಸ್ವಾದಿಷ್ಟವಾಗಿರುತ್ತದೆ ಹೆಸರೇ ಸ್ವರ್ಗ ಎಂದಿದೆ ಅಂದ ಮೇಲೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕಾರಗಳಿಂದ ಬಿಡುಗಡೆ ಹೊಂದುತ್ತೀರಿ ದೇಹಾಭಿಮಾನದಲ್ಲಿ ಬರುವುದರಿಂದ ವಿಕಾರದ ಚೇಷ್ಟೆ ನಡೆಯುತ್ತದೆ ಯೋಗಿಗಳು ಎಂದಿಗೂ ವಿಕಾರದಲ್ಲಿ ಹೋಗುವುದಿಲ್ಲ ಜ್ಞಾನದ ಬಲವಂತೂ ಇದೆ ಆದರೆ ಯೋಗಿಯಾಗಿಲ್ಲ ಎಂದರೆ ಬಿದ್ದುಹೋಗುತ್ತಾರೆ ಪುರುಷಾರ್ಥ ದೊಡ್ಡದೋ ಅಥವಾ ಪ್ರಾಲಬ್ಧವೋ ಎಂದು ಕೇಳಲಾಗುತ್ತದೆ ಆಗ ಪುರುಷಾರ್ಥ ದೊಡ್ಡದು ಎಂದು ಹೇಳುತ್ತಾರೆ ಹಾಗೆಯೇ ಇದರಲ್ಲಿ ಯೋಗ ದೊಡ್ಡದು ಎನ್ನಬೇಕು ಯೋಗದಿಂದಲೇ ಪತಿತರಿಂದ ಪಾವನರಾಗುತ್ತಾರೆ ನಾವು ಪಾರಲೌಕಿಕ ತಂದೆಯಿಂದ ಓದುತ್ತೇವೆ ಎಂದು ನೀವು ಮಕ್ಕಳಂತೂ ಹೇಳುತ್ತೀರಿ ಮನುಷ್ಯರಿಂದ ಓದಿದರೆ ಏನು ಸಿಗುತ್ತದೆ ತಿಂಗಳಿಗೆ ಏನು ಸಂಪಾದನೆ ಆಗಬಹುದು ನೀವು ಈ ಒಂದೊಂದು ರತ್ನವನ್ನು ಧಾರಣೆ ಮಾಡಿಕೊಳ್ಳುತ್ತೀರಿ ಇದು ಲಕ್ಷಾಂತರ ರೂಪಾಯಿಯದ್ದಾಗಿದೆ ಅಲ್ಲಿ ಹಣವನ್ನು ಲೆಕ್ಕ ಹಾಕುವುದಿಲ್ಲ ಎಣಿಸಲಾರದಷ್ಟು ಹಣವಿರುತ್ತದೆ ಎಲ್ಲರಿಗೂ ತಮ್ಮ ತಮ್ಮ ಹೊಲಗದ್ದೆ ಇತ್ಯಾದಿ ಇರುತ್ತದೆ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಎಂದು ಈಗ ತಂದೆ ಹೇಳುತ್ತಾರೆ ಇದು ಗುರಿ ಉದ್ದೇಶವಾಗಿದೆ ಪುರುಷಾರ್ಥ ಮಾಡಿ ಶ್ರೇಷ್ಠರಾಗಬೇಕು ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಈ ಲಕ್ಷ್ಮೀನಾರಾಯಣರು ಹೇಗೆ ಪ್ರಾಲಬ್ಧ ಪಡೆದರು ಇವರ ಪ್ರಾಲಬ್ಧವನ್ನು ಅರ್ಥ ಮಾಡಿಕೊಂಡರೆ ಉಳಿದಂತೆ ಏನು ಬೇಕು ಕಲ್ಪದ ಐದು ಸಾವಿರ ವರ್ಷದ ನಂತರ ತಂದೆ ಬರುತ್ತಾರೆ ಬಂದು ಭಾರತವನ್ನು ಸ್ವರ್ಗ ಮಾಡುತ್ತಾರೆ ಎಂಬುದು ಈಗ ನಿಮಗೆ ಗೊತ್ತಿದೆ ನೀವು ಮಕ್ಕಳಿಗೆ ಸರ್ವಿಸ್ ಮಾಡುವ ಉಮ್ಮಸ್ಸು ಇರಬೇಕು ಎಲ್ಲಿಯವರೆಗೆ ಯಾರಿಗಾದರೂ ದಾರಿ ತಿಳಿಸುವುದಿಲ್ಲವೋ ಅಲ್ಲಿಯವರೆಗೂ ಊಟ ಮಾಡುವುದಿಲ್ಲ ಅಷ್ಟು ಉಮ್ಮಸ್ಸು ಉಲ್ಲಾಸವಿದ್ದರೆ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರ ಸವಿನೆನಪು ಮತ್ತು ಸುಪ್ರಭಾತ ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರ ಧಾರಣೆಗಾಗಿ ಸಾರ ಈಶ್ವರೀಯ ಸರ್ವಿಸ್ ಮಾಡಿ ತಮ್ಮ ಜೀವನವನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ವಜ್ರದಂತೆ ಮಾಡಿಕೊಳ್ಳಬೇಕು ಮಾತಾಪಿತ ಮತ್ತು ಅನನ್ಯ ಸಹೋದರ ಸಹೋದರಿಯರನ್ನೇ ಅನುಸರಣೆ ಮಾಡಬೇಕು ಎರಡು ಕರ್ಮಾತೀತ ಸ್ಥಿತಿ ಮಾಡಿಕೊಳ್ಳಲು ದೇಹ ಸಹಿತ ಎಲ್ಲರನ್ನೂ ಮರೆಯಬೇಕು ತಮ್ಮ ನೆನಪನ್ನು ಅಡೋಲ ಮತ್ತು ಸ್ಥಿರ ಮಾಡಿಕೊಳ್ಳಬೇಕು ದೇವತೆಗಳಂತೆ ನಿರ್ಲೋಭಿ ನಿರ್ಮೋಹಿ ನಿರ್ವಿಕಾರಿ ಆಗಬೇಕು ವರದಾನ ಸರ್ವಗುಣ ಸಂಪನ್ನರಾಗುವ ಜೊತೆ ಜೊತೆಗೆ ಯಾವುದಾದರೂ ಒಂದು ವಿಶೇಷತೆಯಲ್ಲಿ ವಿಶೇಷ ಪ್ರಭಾವಶಾಲಿ ಭವ ಸರ್ವಗುಣ ಸಂಪನ್ನರಾಗುವ ಜೊತೆ ಜೊತೆಗೆ ಯಾವುದಾದರೂ ಒಂದು ವಿಶೇಷತೆಯಲ್ಲಿ ವಿಶೇಷ ಪ್ರಭಾವಶಾಲಿ ಭವ ವೈದ್ಯರು ಸಾಮಾನ್ಯ ಕಾಯಿಲೆಗಳ ಜ್ಞಾನವನ್ನಂತೂ ಇಟ್ಟುಕೊಂಡೇ ಇರುತ್ತಾರೆ ಆದರೆ ಜೊತೆ ಜೊತೆಗೆ ಯಾವುದಾದರೂ ವಿಚಾರದ ವಿಶೇಷ ಜ್ಞಾನದಲ್ಲಿ ಸುಪ್ರಸಿದ್ಧರಾಗತ್ತಾರೆ ಅಂತೆಯೇ ತಾವು ಮಕ್ಕಳು ಸರ್ವಗುಣ ಸಂಪನ್ನರಂತೂ ಆಗಲೇಬೇಕು ಆದರೂ ಸಹ ಒಂದು ವಿಶೇಷತೆಯನ್ನು ವಿಶೇಷ ರೂಪದಿಂದ ಅನುಭವದಲ್ಲಿ ತರುತ್ತ ಸೇವೆಯಲ್ಲಿ ತರುತ್ತ ಮುಂದುವರಿಯುತ್ತ ಸಾಗಿರಿ ಸರಸ್ವತಿಗೆ ವಿದ್ಯೆಯ ದೇವಿ ಲಕ್ಷ್ಮಿಗೆ ಧನದ ದೇವಿ ಎಂದು ಹೇಳಿ ಪೂಜಿಸುತ್ತಾರೆ ಅಂತೆಯೇ ತಮ್ಮಲ್ಲಿ ಸರ್ವಗುಣ ಸರ್ವಶಕ್ತಿಗಳು ಇದ್ದರೂ ಸಹ ಒಂದು ವಿಶೇಷತೆಯಲ್ಲಿ ವಿಶೇಷ ಸಂಶೋಧನೆ ಮಾಡಿ ಸ್ವಯಂವನ್ನು ಪ್ರಭಾವಶಾಲಿ ಮಾಡಿಕೊಳ್ಳಿರಿ ಸ್ಲೋಗನ್ ವಿಕಾರಗಳ ರೂಪಿ ಸರ್ಪಗಳನ್ನು ಸಹಜಯೋಗದ ಆಸಿಗೆ ಮಾಡಿಕೊಳ್ಳಿರಿ ಆಗ ಸದಾ ನಿಶ್ಚಿಂತರಾಗಿರುತ್ತೀರಿ ವಿಕಾರಗಳ ರೂಪಿ ಸರ್ಪಗಳನ್ನು ಸಹಜಯೋಗದ ಆಸಿಗೆ ಮಾಡಿಕೊಳ್ಳಿರಿ ಆಗ ಸದಾ ನಿಶ್ಚಿಂತರಾಗಿರುತ್ತೀರಿ ಓಂ ಶಾಂತಿ